ನನ್ನ ಮೊದಲ ಹೆಸರು ಕನಕ. ನಾನು ಗ್ರ್ಯಾಜುಯೇಷನ್ ಮುಗಿದ ಮೇಲೆ ಮನೇಲಿ ಸುಮ್ಮನೆ ಕೂತಿದ್ದೆ. ರಂಗೋಲಿ ಚೆನ್ನಾಗಿ ಮನೆ ತುಂಬ ರಂಗೋಲಿ ಹಾಕೋದೇ ಕೆಲಸ, ನನಗೆ ಬೇರೆ ಏನೂ ಇಲ್ಲ. ಆವಾಗ ನನ್ನ ಅಣ್ಣ ಬಾ ಕಲಾಮಂದಿರ ಕಲ್ತು ಹೋಗಿ ಏನಾದರೂ ಒಂದು ಸ್ವಲ್ಪ ಪೇಂಟಿಂಗ್ ಕಲ್ತ್ಕೊಳ್ಳೋವಂತೆ ಅಂತ ಹೇಳಿ ಕರ್ಕೊಂಡು ಫಸ್ಟ್ ಡೇ ಸುಬ್ರಾಯರನ್ನ ಹೋಗಿ ನೋಡಿದಾಗ ನನಗೆ ತುಂಬ ಖುಷಿಯಾಯಿತು. ಕಾರಣ ಏನಂದರೆ ಅವರು ಸುಮ್ಮನೆ ಬನ್ನಿ ಒಳಗೆ ಅಂತ ಕರೀಲಿಲ್ಲ, ಆ ಕರೆಯಲ್ಲೇ ಒಂದು ಆತ್ಮೀಯತೆ ಕಾಣಿಸ್ತು. ನನ್ನ ಉದ್ದೇಶ ಇದ್ದಿದ್ದು ಫ್ಲ್ಯಾಟ್ ಮೀಡಿಯಮ್ ಅಲ್ಲ, ಒಂದು ಸಾಲಿಡ್ಡಾಗಿರೋದು. ಹಾಗಾಗಿ ನಾನು ಮೊದಲು ಪ್ರಾರಂಭ ಮಾಡಿದ್ದು ಮನುಷ್ಯರ ಆಕೃತಿಗಳನ್ನು ಕಾಪಿ ಮಾಡೋದು, ಅಂದರೆ ಪೋರ್ಟ್ರೇಟ್. ಈಗ ಕುವೆಂಪುದು ಮಾಡಬೇಕಾದ್ರೆ ಅವ್ರ ಸಾಹಿತ್ಯ ಎಲ್ಲ ಓದ್ತಾ ಇದ್ದೆ. ಆವಾಗ ಆ ಮನುಷ್ಯನ ಒಂದು ಭಾವನೆ ಏನಿರಬಹುದು ಅಂತ ನಾವು ಬೇಡ ಅಂದರೂ ನಮ್ಮ ಕಲ್ಪನೆ ಬರುತ್ತೆ. ಶಿಲ್ಪಕಲೆ ಏನಾಗಿದೆ, ನನ್ನ ಜೀವನದ ಒಂದು ಅಂಗ ಆಗೋಗ್ಬಿಟ್ಟಿದೆ. ಶೈಲಿಗಳು ಲೇಟ್ ಅಟ್ ಸ್ಟೇಜಸ್. ಇದ್ರ ಬಗ್ಗೆ ವಾದರಾಜ್ ಅವರು ಯಾವಾಗಲೂ ಹೇಳೋರು, ನೀವು ಇಷ್ಟೇ ಮಾಡಿದ್ರೆ ಸಾಲದು, ಪುಸ್ತಕ ಎಲ್ಲ ಓದಬೇಕು, ನಮ್ಮ ಕರ್ನಾಟಕದಲ್ಲಿ ಏನೇನು ಶೈಲಿ ಇದೆ ಅದೆಲ್ಲ ತಿಳ್ಕೋಬೇಕು ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ರು. ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿವೆ, ಕಲ್ಲುಗಳಿಗೆ ಅನುಕೂಲವಾಗಿ ಶೈಲಿ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನೆಲ್ಲ ನೋಡಿ 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 ಅಭ್ಯಾಸ ಮಾಡಿ ಇದು ಇಂಥದ್ದೇ ಶೈಲಿ ಅಂತ ಗೊತ್ತಾಗುತ್ತೆ ನನಗೆ. ನನಗೆ ಯಾರಾದರೂ ಬಂದು ಏನಾದರೂ ಕೇಳಿದ್ರೆ ಅವ್ರಿಗೆ ಹೇಳ್ತೀನಿ, ಇಂಥ ಶೈಲಿ ಮಾಡಿಸಿ ಚೆನ್ನಾಗಿರುತ್ತೆ ಅಂತ. ನಾನು ಈ ಕೆಲಸಕ್ಕೆ ಬರ್ತೀನಿ ಅಂದಾಗ ನನಗೆ ಬೇಡ ಅಂತ ಹೇಳಿದವರು ನಮ್ಮ ತಾಯಿ ತಂದೆ, ಆದರೂ ನನಗೆ ಪ್ರೋತ್ಸಾಹ ಕೊಟ್ಟು ಕಲಿಸಿದವರು ಒಬ್ಬರು ನಮ್ಮ ಸುಬ್ರಾಯರು, ಇನ್ನೊಂದು ವಾದಿರಾಜರು. ನಾನು ದೊಡ್ಡ ಕಲಾವಿದೆ ಅಂತ ಹೇಳಲ್ಲ, ಆದರೆ ಆ ಕಲೆ ನನ್ನನ್ನು ಆವರಿಸ್ಕೊಂಡು ಏನೋ ಒಂದು ರೀತಿ ಜೀವನದಲ್ಲೇ ಒಂದು ತೃಪ್ತಿ ಸಂತೋಷ ಕೊಟ್ಟಿದೆ.